ನನಗೆ ಬಹಳ ದಿನದಿಂದ ಒಂದು ಡೌಟ್ ಇದೆ ಈ ಹಾಲಿವುಡ್ ಫಿಲ್ಮ್ಸ್ಗಳಲ್ಲಿ ಈ ಜಾಂಬೆ ಅಟ್ಯಾಕ್ ಆದರೆ ಆರ್ ಬೇರೆ ಯೂನಿವರ್ಸಿಂದ ಏಲಿಯನ್ಸ್ ಬಂದರೆ ಯಾಕೆ ಬರೀ ಯು ಎಸ್ ಅಂದರೆ ಅಮೇರಿಕಾದಲ್ಲೇ ಆಗುತ್ತೆ ನಿಮಗೇನಾದರೂ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋ ಸಿನಿಮಾ ಬಂದು ಹಾಲಿವುಡ್ ಮೂವಿ ಆರ್ಮಿ ಆಫ್ ದಿ ಡೆಡ್ ಡೈರೆಕ್ಟೆಡ್ ಬೈ ಜ್ಯಾಕ್ ಸ್ನೈಡರ್ ಇವರಿಗೆ ಈ ಜಾಂಬಿ ಮೂವೀಸ್ಗಳು ಹೊಸ್ದೇನಲ್ಲ ಈ ಹಿಂದೆ ಡಾನ್ ಆಫ್ ದಿ ಡೆಡ್ ಅನ್ನೋ ಮೂವಿ ಕೂಡ ಮಾಡಿದರು ಆ್ಯಂಡ್ ಆ ಮೂವಿ ಅವರ ಕೆರಿಯರ್ನಲ್ಲೇ ದಿ ಬೆಸ್ಟ್ ಮೂವಿ ಅಂತ ಆಗಿತ್ತು ಸೊ ಇವತ್ತು ಆರ್ಮಿ ಆಫ್ ದಿ ಡೆಡ್ ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಯಿತು ಸೊ ಸಿನಿಮಾ ಹೇಗಿದೆ ನೋಡೋಣ ಬನ್ನಿ ಹಾಗೆ ನೀವು ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ನ ನೋಡ್ತಿದ್ರೆ ನಾವು ಸಿನಿಮಾ ವಿಚಾರಗಳ ಬಗ್ಗೆ ವೀಡಿಯೋಸ್ ಮಾಡ್ತಾ ಇರ್ತೀವಿ ರಿವ್ಯೂಸ್ಗಳು ರೆಕಮೆಂಡೇಶನ್ಸ್ಗಳು ಬ್ರೇಕ್ ಡೌನ್ಸ್ ಎಟ್ಸೆಟ್ರಾ ಸೊ ಚಾನಲ್ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಆರ್ಮಿ ಆಫ್ ದಿ ಡೆಡ್ ಇದೊಂದು ಝೋಂಬಿ ಓರಿಯೆಂಟೆಡ್ ಮೂವಿ ಅಂತಿಂಥ ಝೋಂಬಿಸ್ಗಳೆಲ್ಲ ತುಂಬ ಸಿವಿಲೈಸ್ಡ್ ಝೋಂಬಿಸ್ಗಳನ್ನ ನೀವು ಈ ಮೂವಿಯಲ್ಲಿ ನೋಡ್ತೀರ ಸಿನಿಮಾ ಸ್ಟೋರಿ ಪ್ಲಾಟ್ ವಿಚಾರಕ್ಕೆ ಬಂದರೆ ಲಾಸ್ ವೇಗಸ್ ಸಿಟಿ ಬಂದು ಜಾಂಬೆ ಅಟ್ಯಾಕಿಂದ ಕಂಪ್ಲೀಟಾಗಿ ಸೀಲ್ ಡೌನ್ ಆಗಿರುತ್ತೆ ನಂತರ ಬ್ಲೈಟ್ ಟಾಕ ಅನ್ನೋ ವ್ಯಕ್ತಿ ಹೀರೋಗೆ ಒಂದು ಡೀಲ್ ಕೊಡ್ತಾನೆ ಲಾಸ್ ವೇಗಸ್ನಲ್ಲಿ ಒಂದು ಬಿಲ್ಡಿಂಗ್ ಬೇಸ್ಮೆಂಟಲ್ಲಿ ಇನ್ನೂರು ಮಿಲಿಯನ್ ಡಾಲರ್ಸ್ ಇದೆ ಅದನ್ನು ತಗೊಂಡು ಬರಬೇಕು ಅಂತ ಹೀರೋ ಮತ್ತು ಅವನ ಟೀಮ್ ಏನು ಮಾಡ್ತಾರೆ ಮುಂದೆ ಅನ್ನೋದೇ ಸಿನಿಮಾದ ಕತೆ ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಇಂಟ್ರೊಡಕ್ಷನ್ ಎಸ್ ಸಿನಿಮಾದ ಸ್ಟಾರ್ಟಿಂಗ್ ಹದಿನೈದು ನಿಮಿಷದಲ್ಲಿ ಒಂದು ಸಿಟಿಗೆ ಜಾಂಬೆ ಅಟ್ಯಾಕ್ ಆಗೋದನ್ನು ಒಂದು ಸಾಂಗ್ ಮೂಲಕ ಜೊತೆಗೆ ಕ್ಯಾರೆಕ್ಟರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೇಳಿರೋ ರೀತಿ ಬ್ರಿಲಿಯಂಟ್ ಅನ್ನಿಸ್ತು ನೆಕ್ಸ್ಟ್ ಜಾಂಬಿ ಲೈಫ್ ಸ್ಟೈಲ್ ಆವಾಗಲೇ ಹೇಳಿದಂಗೆ ಈ ಸಿನಿಮಾದಲ್ಲಿ ಜಾಂಬಿಸ್ಗಳು ತುಂಬ ಸಿವಿಲೈಸ್ಡ್ ಆಗಿರ್ತವೆ ಅವ್ರದ್ದೇ ರಾಜ್ಯ ರಾಜ್ಯಕ್ಕೊಬ್ಬ ರಾಜ ಅವನಿಗೊಬ್ಳು ರಾಣಿ ಹೊಸ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು ಟೆಕ್ನಿಕ್ಯಾಲಿಟೀಸ್ ವಿಚಾರದ ಬಗ್ಗೆ ಎರಡನೇ ಮಾತೇ ಇಲ್ಲ ಬ್ಯಾಗ್ರೌಂಡ್ ಸ್ಕೋರ್ ಮಾತ್ರ ಅಲ್ಟಿಮೇಟ್ ಮೂವಿಲಿ ಮುಂದೆ ಏನಾಗುತ್ತೆ ಅಂತ ಬ್ಯಾಗ್ರೌಂಡ್ ಸ್ಕೋರ್ ಹಿಂಟ್ ಕೊಡ್ತಾ ಹೋಗುತ್ತೆ ಕ್ಯಾಮ್ರಾ ವರ್ಕ್ ಆ್ಯಂಡ್ ಕಲರ್ ಗ್ರೇಡಿಂಗ್ ಸಖತ್ತಾಗಿತ್ತು ಇನ್ನು ಜಾಕ್ ಸ್ನೇಡರ್ ಅವರ ಡೈರೆಕ್ಷನ್ ಬಗ್ಗೆ ಎರಡನೇ ಮಾತೇ ಇಲ್ಲ ನಾಲ್ಕು ಗಂಟೆ ಇರೋ ಜಸ್ಟಿಸ್ ಲೀಗ್ ಸಿನಿಮಾದಲ್ಲೇ ಬೋರ್ ಆಗದೇ ಇರೋ ಥರ ಸ್ಟೋರಿನ ಹೇಳ್ತಾ ಹೋಗ್ತಾರೆ ಇನ್ನು ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷ ಇರೋ ಈ ಸಿನಿಮಾದಲ್ಲೂ ಸಹ ಅದೇ ಫಾರ್ಮುಲಾನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ನನಗೆ ಇಷ್ಟ ಆಗದೆ ಇದ್ದಿದ್ದು ಬಂದು ಕ್ಲೈಮ್ಯಾಕ್ಸ್ ಇನ್ನೂ ಚೆನ್ನಾಗಿ ಫುಲ್ ಆ್ಯಕ್ಷನ್ ಪ್ಯಾಕ್ಡಾಗಿ ಕ್ಲೈಮ್ಯಾಕ್ಸ್ನ ಮಾಡ್ಬೋದಿತ್ತು ಬಟ್ ಚೆನ್ನಾಗೇ ಇದೆ ನನಗೆ ಪರ್ಸ್ನಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನಿಸ್ತು ಇದಿಷ್ಟು ಬಿಟ್ಟರೆ ನನಗೆ ಸಿನಿಮಾದಲ್ಲಿ ಏನೂ ನೆಗೆಟಿವ್ ಅಂತ ಅನಿಸ್ತಿಲ್ಲ ಸಿನಿಮಾ ಚೆನ್ನಾಗಿದೆ ನೆಟ್ಫ್ಲಿಕ್ಸ್ನಲ್ಲಿ ಅವೈಲಬಲ್ ಇದೆ ಫ್ರೀ ಇದ್ದರೆ ನೋಡಿ ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ ಬಂದು ತ್ರೀ ಔಟ್ ಆಫ್ ಫೈ ಇವತ್ತಿನ ರಿವ್ಯೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ನಿಮ್ಮ ನಿದ್ದೆ ಹಾಳು ಮಾಡೋ ಸಿನಿಮಾಗಳನ್ನು ರೆಕಮೆಂಡ್ ಮಾಡಿದ್ದೀವಿ ತಪ್ಪದೆ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡದಲ್ಲಿ ಬಾಯ್